ಅಣ್ಣ ನಮಸ್ತೆ. ಅಣ್ಣ ಹೇಳಿ. ಹಾಂ ಚೂರಿ ಕಡೆ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಹಾಂ, ಲವ್ ಸ್ಟೋರಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಹಾಂ, ಚೆನ್ನಾಗಿದೆ ಸರ್. ಸೂಪರ್ ಲವ್ ಸ್ಟೋರಿನೇ, ಯಾವುದಕ್ಕೂ ಮೋಸಕ್ಕೆ ಆಗಬಾರ್ದು ಅಂತ ಹೇಳಿ ಈ ಥರ ಇದೆ ಸರ್. ಮೋಸ ಹಂಗಲ್ಲ ಸರ್, ಇದೊಂಥರ ಫಿಲಮೇ ಬೇರೆ. ಯಾವುದಕ್ಕೂ ಮೋಸ ಆಗ್ಬಾರ್ದು, ಲವ್ಗೂ ಮೋಸ ಆಗ್ಬಾರ್ದು, ಒಂದು ಯಾವುದೇ ಒಂದು ಹೆಂಡತಿ ಸತ್ತೋದ್ರೆ ಇನ್ನೊಂದು ಮದುವೆ ಆಗ್ಬಾರ್ದು ಅಂತ ಹೇಳಿ ಈ ಥರ ಸ್ಟೋರಿ ಇದೆ ಸರ್. ಸಖತ್ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಎಕ್ಸೈಟಿಂಗ್, ಅದು ಎಮೋಷ್ನಲ್ ಆಗಿದೆ. ಹಾಡ್ಗಳಂತೂ ಸೂಪರ್ ಆಗಿದೆ. ಆಮೇಲೆ ಆ ಗ್ರೀನರಿ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಸೂಪರ್, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಧಿಮಾ ಬರ್ತಾಳೆ ಅಂತ. ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌದು, ಫುಲ್ ಜೋಶ್, ತುಂಬ ಆಸಮ್ ಆಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಸ್ಟೋರಿ ಅಂತೂ ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಇಷ್ಟ ಆಯಿತು. ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಮಾತ್ರ ಸಖತ್ತಾಗಿತ್ತು. ನನ್ಗೆ ರೇಣು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ತುಂಬ ಸರ್ಪ್ರೈಸ್ ಅನಿಸಿದ್ದು ನಿಧಿಮಾ ಎಂಟ್ರಿ ಆಸಮ್ ಆಗಿತ್ತು. ನಿಧಿಮಾ ಎಂಟ್ರಿ ಮಾತ್ರ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ಆ ಥರ ಎಂಟ್ರಿ, ಆ ಥರ ಸ್ಟೋರಿ ಬರುತ್ತೆ ಅವ್ರದ್ದು ಇದರಲ್ಲಿ ಅಂತ. ಆಸಮ್ ಆಗಿತ್ತು. ಬಂದ್ರೆ ಖಂಡಿತ ನೋಡ್ತೀವಿ, ಲವ್ ಮಾಕ್ಟೇಲ್ ತ್ರೀನು ಖಂಡಿತ ನೋಡ್ತೀವಿ. ತುಂಬಾ ಚೆನ್ನಾಗಿದೆ, ತುಂಬಾ ಗ್ರೀನರಿ, ನೇಚರ್ನ ತುಂಬಾ ಚೆನ್ನಾಗಿದೆ. ಅವ್ರ ಐಡಿಯಾ ತಗೊಂಡ್ ಬಂದಿರೋದು ತುಂಬಾ ಎಮೋಷನಲ್ ಆಗಿ, ತುಂಬಾ ಲವ್ ಕಂಬೈನ್ಡ್ ಇದೆ, ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಮೂವಿ, ಇನ್ನೊಂದ್ಸತಿ ನೋಡ್ಬೇಕನ್ನಿಸ್ತಿದೆ. ಪ್ಲಾನ್ ಮಾಡ್ತಾ ಇದ್ದೀವಿ ನೋಡಬೇಕು ಅಂತ ಇನ್ನೊಂದ್ಸತಿ. ಶೋರ್ಲಿ ಖಂಡಿತ ಬರ್ತೀವಿ ಸೆಕೆಂಡ್ ಟೈಮ್ ಕೂಡ.